ಏನೋ ವಿಚಾರ ಕೇಳೋಣ ಅಂತ ಆಲೋಚನೆ ಮಾಡಿದೆ. ಮುದುಕ ಕೇಳಿದ ಅಂತ ಬೇಸರ ಮಾಡಿಕೊಳ್ಬೇಡಮ್ಮ. ಚೇಚಿ ಹಾಗೇನಿಲ್ಲ, ಬೇಸರ ಮಾಡಿಕೊಂಡ ಇದ್ದವರ ಹತ್ರ ವ್ಯವಹಾರವೇ ನನ್ನದಿಲ್ಲ. ಏನದು, ನೀನ್ ಅಂತವಳಾಗಿ ಕಾಣೋದಿಲ್ಲ. ಮತ್ತೇನಲ್ಲ, ಆ ದರ್ಶನ ಯಾಗಕ್ಕೆ ಹೋಗ್ತೀವಂತ ಹೇಳಿದ ಅಕ್ಷರವೇ ಯಾಕೋ ತಮ್ಮ ಸುಮ್ಮನೆ ನಿಂತುಕೊಂಡು ಬಿಟ್ಟಿಯ. ನಿಮ್ಮ ಸಂಭ್ರಮವನ್ನೆಲ್ಲ ಕಂಡು ಏನೇನೋ ಯೋಚಿಸಿಕೊಂಡೆ. ಹೌದಾ, ನಾದ್ರೆ ನಿನ್ನಲ್ಲಿಯೇ ಕೇಳೋದು. ಏನು, ನೀನು ಅವರ ಮಗಳಲ್ವಾ? ನಿಮ್ಮ ಮದುವೆ ಕಾಲದಲ್ಲಿ ನೋಡಿ ಅಂತ ನೆನಪು ಅವರಿಗಾಯ್ತಂತೆ, ನನ್ನ ಹೆಂಡತಿಗಾಯ್ತಂತೆ. ನಾನು ಪರೀಕ್ಷೆ ಮಾಡ್ಲಿಲ್ಲ, ಈಗ ನೋಡ್ತೇನೆ ನೀನು ಅವಳೇ. ಹಾಗಿದ್ರೆ ನನಗೆ ಗುರುತು ಹಿಡಿದು ಬಿಟ್ಟು. ಇಲ್ಲೇ ಒಂದ್ಸಲ ನೋಡಿದ ಮೇಲೆ ಇವತ್ತೇ ನೋಡಿದ್ದೆ ನಾನು. ಆರು ದಿವಸ ನಂತರ ನೋಡುವಾಗ ಆಯ್ತು, ಅದಕ್ಕಾಗಿ ಪರಿಚಯ ಸಿಗಲಿಲ್ಲ. ನಾನು ನೋಡುವ ಅಂತ ಹೇಳಿದ್ರೆ ನೀನು ಇಲ್ಲಿ ಇರೋದಿಲ್ಲ. ನಿಮ್ಮ ಊಹೆ ನಿಜವಾದತೆ, ಪರಮೇಶ್ವರನ ಹೆಂಡತಿ ದಾಕ್ಷಾಯಿಣಿ. ಹೌದಾ? ನಾನೇ. ಅಮ್ಮ ಒಂದು ಕೆಲಸ, ನಿನ್ನ ಅಪ್ಪ ತಾ ಯಾಗ ಮಾಡುವಾಗ ನಿನ್ಗೆ ಹೇಳಲಿಲ್ವಾ? ಹದಿನೈದು ದಿವಸ ಮೊದಲನೇ ಮೊದಲು ತಿಳ್ಕೊಂಡೆಲ್ಲ ಸಿದ್ಧತೆ ಮಾಡ್ಬೇಕು. ಇನ್ನು ಇಲ್ಲೇ ಇರ್ತೀರಿ, ನಮ್ಮ ವಿಷಯ ಕೇಳ್ತೀರಿ ಅಂದ್ರೆ ಒಂದು ಮಕ್ಕಳಿಲ್ಲ ಕಾಣುತ್ತಲ್ಲ ಅಮ್ಮ. ಅಲ್ಲ ಬಂದಿತ್ತು ಇಷ್ಟು ಭಟ್ರೆ, ಈಗ ಯಾವುದಕ್ಕೆ ಸಾಧ್ಯತೆ ಉಂಟು? ದೊಡ್ಡ ಕಾರ್ಯ ಮಾಡುವವರು ಅನೇಕ ತಲೆ ಬಿಸಿ ಇರ್ತಾರೆ. ಏನೋ ಒಬ್ಬ ತಪ್ಪೆ ಆಡುವಂತ ಕುಡ್ದಕ್ಕೆ ಮರ್ತು ಹೋದ್ರೆ ಹೋಗ್ಬಹುದು ಬಿಡಿ, ಏನ್ ದೊಡ್ಡ ಅಪರಾಧ ಅಲ್ಲ. ಈಗ ನಾವು ಕೇಳ್ತಾ ಏನೋ ತಂದೆ ನಿನ್ನನ್ನು ಮರ್ತಿರಬಹುದು ಗಡಿಬಿಡಿಯಿಂದ. ಅದಕ್ಕಾಗಿ ಒಂದು ಕೆಲಸ ಮಾಡು, ನೀನು ನಮ್ಮ ಒಟ್ಟಿಗೆ ಬಂದ್ರೆ ನಿನ್ನ ಅಪ್ಪನ ಮನ ಯಾಗಕ್ಕೆ ಸರಿಯಾಗಿ ಒಪ್ಪಬಹುದು. ಬಾ ಹೋಗು. ಅಪ್ಪನ ಮನೆ ಹೋಗೋಕ್ಕೆಲ್ಲ ಹರಮಂತನೂ ಬೇಡ, ಮನಸ್ಸಿದ್ರೆ ಸಾಕು. ಹೌದಪ್ಪ, ಆದ್ರೆ ಒಂದು ಮಾತು. ಏನಮ್ಮ ಇಂತಹ ಪವಿತ್ರವಾದಂತಹ ಕಾರ್ಯ ನನ್ನ ಅಪ್ಪ ಮಾಡ್ತಾನೆ ಅಂತ ನಿಮ್ಮ ಬಾಯಿಂದ ಕೇಳಿದ ಮೇಲೆ ನಾನು ಇಲ್ಲಿರುವುದು ಸರಿಯಲ್ಲ. ಆದ್ರೆ ನಿಮ್ಮ ಜೊತೆಗೆ ಬರುವುದು ಸರಿಯಲ್ಲವಲ್ಲ, ಯಾಕಂದ್ರೆ ನೀವು ನಿಮ್ಮ ನಿಮ್ಮ ಹೆಂಡತಿಯ ಜೊತೆಗೆ ಹೋಗ್ತಾ ಇದ್ದೀರಾಗ. ನಾನು ನನ್ನ ಕೈ ಹಿಡಿದವರನ್ನ ಕರೆದುಕೊಂಡು ಬರಬೇಕಷ್ಟೇ. ನಾನು ಒಬ್ಬಳೇ ಮುಂದಾಗಿ ಬರುವುದು ಸರಿಯಲ್ಲವಲ್ಲ. ಆದಿತ್ತು ವಿಚಾರ ತಿಳಿದು ತುಂಬಾ ಸಂತೋಷವಾಯಿತು. ನೀವು ನನ್ನ ಪಾಲಿಗೆ ದೇವರು ಸಿಕ್ಕಿದಾಗ ಆಯ್ತು. ನೀವು ದೇವರು ಮತ್ತೀರಿ, ನಮ್ಮ ಕತೆ ಏನು ಕೇಳ್ತೀರಾ? ಮನೆ ಅನ್ನೋದೇ ಇಲ್ಲ, ಹೋದಂತೇ ಊರೋ ಇತ್ತಂತೆ ಮನೆ. ಪರಿಸ್ಥಿತಿ ಬಹಳ ಕಷ್ಟ. ಒಂದ್ ದಿವಸ ಏಕಾದಶಿ, ಮತ್ತೊಂದ್ ದಿವಸ ಶನಿವಾರ ಒಂಬತ್ತು. ಮತ್ತೇನಲ್ಲ, ಪರಿಸ್ಥಿತಿ ಬಹಳ ಕಷ್ಟ ಉಂಟಮ್ಮ. ನಿಮ್ಮಂತವ್ರ ಕೈ ಮುಂದೆ ಮಾಡಿದ್ರೆ ಈ ವರ್ಷ ಏನಾದ್ರೂ ಮೇಲೆ ಬೀಳ್ಬಹುದು ಅಂತ ಅಷ್ಟೇ. ಅಲ್ಲ ಬಡಸ್ತಿಗಿಲ್ಲಿದ್ದವರು ಅಷ್ಟೇ ತಾನೇ. ದೇವರು ದೇವ್ರ ಹೆಂಡತಿ ಬಂದ್ರೆ ನಮ್ಮನ್ ಕಣ್ಣಿಟ್ಟು ನೋಡ್ರ. ಏನ್ ಮಾತಾಡ್ತೀರಿ? ಅವ ಕೊಡು, ಅಮ್ಮ ನೀವು ಕೊಡು, ಒಂದ್ ಎರಡ್ ಆಯ್ತಲ್ಲ ಅಂತ ಹೋಗ್ತೀನಿ. ನನ್ನ ಅಪ್ಪನ ಮನೆಗೆ ನೀವು ಹೌದು ಅಲ್ಲಿ ಹೋದ್ಮೇಲೆ ಕಡಿಮೆ ಉಂಟಾ? ಕಡಿಮೆನಿಲ್ಲ, ಲೆಕ್ಕಾಚಾರ ಮಾಡಿ ಕೊಡುವ ನನ್ನ ಅಪ್ಪ ಅಲ್ಲ. ಮತ್ತೇನು ನಿಮ್ಗೆ ಕಡಿಮೆ ಆಗ್ತದೆ? ಆಚಿ ವಾಚಿ ಕೊಡುವುದು, ನೀನು ನಿನ್ನ ಗಂಡನ ಹೇಳ ಕಡ್ಕೊಂಡ್ ಮತ್ತಿಯಲ್ಲ ನಮ್ಗೇನ ಕೊಟ್ರೆ. ಅಮ್ಮ ನನ್ನದು ಒಂದು ಮಾತುಂಟು, ಹೋಗುವುದು ನಿಮ್ಮ ಅಪ್ಪನ ಮನೆಗೆ. ಅಲ್ಲಿ ನಿಮ್ಮದೇ ಕೈ, ನಿಮ್ದೇ ಬಾಯಿ, ನಿಮ್ದೇ ವ್ಯವಹಾರ. ನಾನು ಬರ್ತೇನೆ, ಏನಾದ್ರೂ ಕೊಟ್ರೆ. ಬಹಳ ಜನ ಇರ್ತಾರೆ, ನನಗೆ ಗುರುತಿದ್ರೆ ಇರಬಹುದು. ಅಲ್ಲಿಂದ ಕೈ ಹೀಗೆ ಮಾಡ್ತೇನೆ, ನಾನಿದ್ದೇನೆ ಬಂದಿದ್ದೇನೆ. ಈ ವರ್ಷ ಮಳೆ ಮದುವೆ ಆಗ್ಬೇಕಂತೆ. ಅಷ್ಟೇ ತಾನೇ ಹೇಳಿ ಕೊಡ್ಬೇಕು. ಉಡುವುದಕ್ಕೆ ಸೀರೆ ಇಲ್ಲ, ಹಾಕುವುದಕ್ಕೆ ರೊಕ್ಕೆ ಇಲ್ಲ, ಆಭರಣ ಇಲ್ಲ ಅಂದ್ರೆ ಏನಿಲ್ಲ. ಏನಾದ್ರೂ ಸ್ನಾನ ಮಾಡುವಾಗ ಒಂದ್ ಕಡೆ ಉಟ್ಕೊಳ್ಳು, ಒಂದ್ ಕಡೆ ತೊಳ್ಕೊಳ್ಳು. ನಮ್ಮ ಮಗು ಸುಬ್ರಾಯ ಅಪ್ಪ ಇದ್ದಾನೆ, ಅವ ಇವತ್ತು ನಮ್ಮಟ್ಟಿಗೆ ಬರುವವ. ಅವನಿಗೆ ಉಡ್ಲಿಕ್ಕೆ ಪಾಣಿ ಪಂಜಿ ಇಲ್ಲದೆ ಬಂದಿದ್ದಾನೆ. ಅವನಿಗೆ ಒಂದು ವ್ಯವಸ್ಥೆ ಆಗ್ಬೇಕು, ಮತ್ತೆ ಒಂದು ಉಪನಯನ ಈ ವರ್ಷ ಮಾಡಿಸ್ಬೇಕು ಅಂತ ಉಂಟು.
ಎಲ್ಲ ಬ್ರಾಹ್ಮಣರು ಸಂಭ್ರಮದಿಂದ ಹೋಗುತ್ತಿರುವಂತಹ ವಿಚಾರವನ್ನ ಕೇಳಿ ತಿಳಿದೆ. ನನ್ನಪ್ಪ ಮಾಡುತ್ತಿರುವಂತಹ ಯಜ್ಞ, ಆ ಯಾಗ ವಿಶೇಷವಾದಂತಹ ಯಾಗ, ಪ್ರಪಂಚದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳು ಬಂದು ಸೇರುತ್ತಿರುವಂತಹ ಸಂಭ್ರಮದ ಯಾಗಕ್ಕ ಹೋಗುತ್ತಿರುವಂತಹ ಬ್ರಾಹ್ಮಣರನ್ನ ಕಂಡಾಗ ಯಾಕೆ ನನ್ನ ತಂದೆಯವರು ಹೀಗೆ ಮಾಡಿರುವರು, ನನ್ನ ಮನಸ್ಸಿನಲ್ಲಿ ಯಾಕೆ ಇಂತಹ ಕಲ್ಪನೆಗಳೆಲ್ಲ ಹುಟ್ಟುತ್ತಿದೆ, ನನ್ನ ತಂದೆಯವರಿಗೆ ನನಗೆ ಯಾಕೆ ಆಮಂತ್ರಣವನ್ನು ಕಳಿಸಿಕೊಡಲಿಲ್ಲ, ನಾನೇನಾದರೂ ತಪ್ಪು ಮಾಡಿದ್ದೇನೆ ಅಥವಾ ನನ್ನಲ್ಲಿ ಯಾವುದಾದ್ರೂ ಕೊರತೆಯನ್ನು ಕಂಡರೆ ಯಾಕಾಗಿ ನನ್ನ ತಂದೆಯವರು ನನಗೆ ಹೇಳಿ ಕಳಿಸಲಿಲ್ಲ. ಎಷ್ಟು ಯೋಚಿಸಿದರೂ ಉತ್ತರ ಸಿಗಲಾರದು. ಹುಟ್ಟಿದ ಎಲ್ಲ ಮಕ್ಕಳಿಗಿಂತಲೂ ಅತ್ಯಂತ ಪ್ರೀತಿಯಿಂದ ಕಂಡುಕೊಂಡಂತಹ ನನ್ನ ತಂದೆ ತಾಯಿಗಳು ಈ ದಾಕ್ಷಾಯಿಣಿಯನ್ನು ಮರೆತು ಬಿಟ್ಟರೆ, ಚೆಚ್ಚೆ ಮರೆತು ಬಿಟ್ಟಿರ್ಲಿಕ್ಕಿಲ್ಲ, ಹಾಗಿದ್ರೆ ಯಾಕೆ? ಏನು ಒಂದು ವೇಳೆ ವಿಶೇಷವಾದಂತಹ ಕಾರ್ಯವನ್ನು ಮಾಡುವಲ್ಲಿ ಅತಿ ಆತ್ಮೀಯರಿಗೆ ಕೊಡುವಂತಹ ಆಮಂತ್ರಣ ಮರೆತು ಹೋಗುವ ಸಾಧ್ಯತೆ ಉಂಟು. ಹಾಗೆಂದು ಹೇಳಿದವರು ಬ್ರಾಹ್ಮಣರಲ್ಲದೆ ಇರಬಹುದೇ? ಏನು ವಿಶೇಷವಾದಂತಹ ಕಾರ್ಯ ಮರೆತಿರಲೂ ಬಹುದು. ಏನೇ ಇರಲಿ, ನನ್ನಷ್ಟಕ್ಕೆ ನಾನು ತರ್ಕಿಸಿಕೊಳ್ಳುವುದು ಸರಿಯಲ್ಲ. ನನ್ನ ರಮಣರನ್ನು ಜೊತೆಗೆ ಕರೆದುಕೊಂಡು ಆದಷ್ಟು ಬೇಗನೆ ಆ ಯಾಗಕ್ಕಾಗಿ ಹೋಗಲೇಬೇಕು, ಖಂಡಿತವಾಗಿ ಹೋಗಲೇಬೇಕು. ಅದಕ್ಕಾಗಿ ನಮ್ಮ ಅರಸರಿಗೆ ಆಟದೇ ನದಿ
ಬಂದಿದ್ದೀನಿ. ಓಡೋಡಿ ಬಂದು ನಿಮ್ಮನ್ನು ಎಪ್ಪಿಸಿ ಬಿಟ್ಟೆ. ಹೌದು, ಎಪ್ಪಿಸೋದಕ್ಕೂ ಕಾರಣ ಉಂಟು. ಯಾಕೆ ಅಂತ ನನಗೆ ಗೊತ್ತಾಗಲಿಲ್ಲ. ಕೆಲವೊಂದು ಉತ್ಸಾಹ ಹೆಚ್ಚಾದ ತಕ್ಷಣದಲ್ಲಿ ಮಾತಿನಿಂದ ಸ್ಪಷ್ಟೀಕರಣ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಿಮಗೆ ಅದನ್ನು ತೋರಿಸಿ ಮನದಟ್ಟು ಮಾಡಬೇಕಂತ ಅಲ್ಲಿಂದ ಇಲ್ಲಿವರೆಗೆ ಹೇಳ್ಕೊಂಡು ಬಂದೆ. ನಿಮ್ಗೆ ಸಂತೋಷ ಹೆಚ್ಚಾಗಿದೆಯಾ? ಉತ್ಸಾಹ ನನ್ಗೆ ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಈ ಬನ್ನಿ, ಇಲ್ಲಿ ಬನ್ನಿ. ಓ ನೀನು, ಹೌದು, ಓ ಕೆಳಗಲ್ವ ಆ ಬೆಟ್ಟದ ಕೆಳಗೆ. ಹೌದು, ದೊಡ್ಡ ಮರ. ಆ ಮರದೊಡಿಯಲ್ಲಿ ಒಂದು ಒಂದು ಕರ್ರಿ ಕಲ್ಲು, ಅದ್ರ ಮೇಲೆ ಕರ್ರಿ ಕಾಗೆ. ಅದೆಲ್ಲ ನಾನು ಹೇಳ್ತಾ ಇದ್ದೆ. ಮತ್ತೆ ಏನದು? ನೀವು ಹೇಳಿದ ಬಂಡೆಯ ಈ ಕಡೆ ಏನು ನೋಡಿ. ಓ ಹೌದು, ಈ ಕಡೆ ಒಂದು ಮತ್ತು ಸಣ್ಣ ಮರ, ಓ ಆ ಕಡೆ ಒಂದು ಸಣ್ಣ ಗಿಡ. ನಮ್ಮ ಬೆಳೆ ತುದಿ ಊರು. ನೇರವಾಗಿ ದೃಷ್ಟಿ ಇಡಬೇಕು. ಹೌದು, ಒಂದು ಹೊಳ ಕಾಣ್ತಾ ಇದೆ, ನೀರು ಹರಿದು ಹೋಗ್ತಾ ಇದೆ. ಹರಿದ ಪಕ್ಕದಲ್ಲಿ ಇರುವಂತಹ ದಾರಿಯಲ್ಲಿ ಹೋಗುತ್ತಿರುವುದನ್ನ ನೋಡಿದಿರಾ? ದಾರಿಯಲ್ಲಿ ದಾರಿ ಇರಲಕ್ಕೆ, ಹೋಗುವುದಕ್ಕೆ ಬರುವುದಕ್ಕೆ ಇರುವುದು ದಾರಿ. ಮತ್ತೆ ಇರುವೆಯ ಸಾಲಿನಂತೆ ಕಾಣುತ್ತಿರುವುದು, ಗೋಚರಿಸುತ್ತಿರುವುದು ಆ ದೃಷ್ಟಿಯ. ಅಲ್ಲಿ ನೋಡಿ, ಅಲ್ಲಿ ಯಾರು? ಬ್ರಾಹ್ಮಣರು. ಹೌದು, ಬ್ರಾಹ್ಮಣರು ಒಟ್ಟಾಗಿ ಸೇರಿಕೊಂಡು ಹೋಗ್ತಾ ಇದ್ದಾರೆ. ಇಷ್ಟು ಜನ ಎಲ್ಲಿಗೆ ಹೋಗ್ತಿದ್ದಾರೆ ಎಲ್ಲೇನೋ ವಿಶೇಷ ಮಾಡ್ತಾರೆ ಇರ್ಬೇಕು. ಇನ್ನು ಯಾರ ಮನೆ ಸಾಧ್ಯ ಇದೆಯಾ? ಯಾರ ಮನೆ ವೈಕುಂಠ ಸಮಾರಾಧನೆ ಇದೆಯಾ? ಅದೇ ಗೊತ್ತು. ವಿಶೇಷವಾದಂತಹ ಕಾರ್ಯವನ್ನು ಈ ಪ್ರಪಂಚದಲ್ಲಿ ನಡೀತಾ ಇದೆ. ಪ್ರಪಂಚದಲ್ಲಿ ಅದೆಷ್ಟೋ ವಿಷಯಗಳು ನಡೀತಾ ಇರ್ತಾನೆ. ಮತ್ತೆ ಕೇಳಿ, ಏನು ಅತ್ಯಂತ ವಿಶೇಷವಾದಂತಹ ಸಂಭ್ರಮ ಕಾರ್ಯ ನಡೆಯೋದು ಎಲ್ಲಿ ಅಂತ ಕೇಳಿ. ಎಲ್ಲಿ? ಯಾರದೋ ಒಂದು ಮನೆಯಲ್ಲಿ, ರಾಜ್ಯದಲ್ಲಿ. ಬೇಡ ಬಿಡಿ, ಯಾರು ಮಾಡೋದಂತಾದ್ರೂ ಕೇಳಿ. ಯಾರೋ ಮಾಡುವವರ ಮಾಡುವುದು, ಮಾಡುವವರು ಸಾಮಾನ್ಯರವರಲ್ಲ. ಸಾಮಾನ್ಯರವರ ಸಣ್ಣ ಸಣ್ಣ ಕಾರ್ಯ ಮಾಡುವುದಿಲ್ಲ, ನಮ್ಗೆ ಗೊತ್ತು. ಇಷ್ಟೆಲ್ಲ ಬ್ರಾಹ್ಮಣರನ್ನೆಲ್ಲ ಸೇರಿಸಿದವರು ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ವ್ಯಕ್ತಿಗಳು. ಅಂತ ಎತ್ತರ ವ್ಯಕ್ತಿಗಳು, ಶಕ್ತಿಗಳು ಯಾರು? ಒಂದು ವಿಶೇಷವಾದಂತಹ ಯಾಗವನ್ನು ಮಾಡುತ್ತಿದ್ದಾರೆ. ಯಾಗ? ಯಾಗ ಯಾಗಕ್ಕೆ ಅವ್ರಂತ ಹೋಗ್ಲಿ ಪಾಪ. ಯಾರು ಮಾಡುವುದಂತ ಕೇಳಿ. ಯಾರು ಮಾಡಿಸುವವರೇ ಮಾಡುವುದು, ಅಂತಿದ್ದವರು ಮಾಡುವುದಲ್ಲ. ಮತ್ತೆ ಮಾಡುವವರು ಸಾಮಾನ್ಯದವರು ಏನಲ್ಲ, ನಿಮ್ಮ ಮಾವ. ನನ್ನ ಮಾವ ಹೋಗಿಲ್ಲಂತೆ. ಇದು ನನ್ನ ಮಾವ, ನಿನ್ನ ಅಪ್ಪ ಅಂತ ಹೇಳಿಕಾಗುದಿಲ್ಲ. ನಿನ್ನ ಅಪ್ಪ ಸುಳ್ಳ, ನಿನ್ನ ಅಪ್ಪ ಮೊದಲು, ನನ್ನ ಮಾವ ಮೊದಲು. ಅದೇ ಹೇಳು, ನನ್ನ ತಂದೆ ಅಂತ ಹೇಳಿದ್ರೆ ಸಣ್ಣ ವ್ಯಕ್ತಿ ಆಗ್ತಾರೆ. ಪ್ರಪಂಚದಲ್ಲಿ ಎಲ್ಲರಿಂದಲೂ ಮಾನ್ಯತೆ ಪಡೆದಿರುವಂತ ಅದು ಆಗುವುದೇ. ಪರಮೇಶ್ವರನ ಮಾವ ಅಂದ್ರೆ ದೊಡ್ಡ ವ್ಯಕ್ತಿ. ಪರಮೇಶ್ವರನ ಹೆಂಡತಿಯ ಅಪ್ಪ ಹೊಟ್ಟಿದ್ದಾರೆ. ಹೋಗಿ ಪಾಪ ಊಟ ಮಾಡ್ಕೊಂಡು ಬರ್ರಿ. ಆ ವಿಚಾರವನ್ನ ಕೇಳಿ ಕೇಳಿದ್ರಿ ಏನಾಯ್ತು? ಸೈರಿತದು ಸೈರಿತದು ಸೈರಿ ಹೋಗಲ್ಲ ಮನವಲ್ಲಿ ಹೋಗದೆ.
ರಾಮನನ್ನು ಹೋಗುತ್ತಿರುವಂತಹ ಆ ಸಂದರ್ಭವನ್ನ ಕೇಳಿದೆ. ಅವರು ಹೋಗುತ್ತಿರುವಂತಹ ಆ ಹೆಚ್ಚದ ವೈಭವವನ್ನೆಲ್ಲ ಕಿವಿಯಾರ ಕೇಳಿದೆ. ಬೆಟ್ಟದ ಮೇಲೂ ನಿಂತು ಕೆಳಗೆ ದೃಷ್ಟಿ ಹಾಯಿಸಿದೆ. ಬ್ರಾಹ್ಮಣರು ಹೋಗುತ್ತಿರುವಂತ ವಿಚಾರವನ್ನೆಲ್ಲ ಕೇಳಿದೆ. ಕೆಳಗಿಳಿದು ಅವರಲ್ಲಿರುವಂತಹ ಎಲ್ಲ ವಿಚಾರವನ್ನ ಕೇಳಿ ಅಲ್ಲಿಗೆ ಹೋಗಿ ಕೇಳಿ ಬಂದಿದ್ದೀರ. ಕೇಳಿದ ತಕ್ಷಣದಲ್ಲಿ ಸಂತೋಷದಿಂದ ಮತ್ತೆ ಏರಿ ನಿಮ್ಮ ಪಾದ ಬುಡದಲ್ಲಿ ಬಂದು ನಿಂತುಕೊಂಡೆ. ಏನು ಯಾಕೆ ಇದನ್ನೆಲ್ಲ ಕೇಳಿದಂತ ಅಲ್ಲ, ಇಷ್ಟು ಸಂತೋಷ ಇಷ್ಟು ಸಡಗರ ಸಂಭ್ರಮ ಯಾಕೆ? ಅವರು ಹೇಳಿದಂತಹ ವಿಚಾರವನ್ನೆಲ್ಲ ಕೇಳಿ ನನ್ನಿಂದ ಸಹಿಸಿಕೊಳ್ಳುವುದಕ್ಕಾಗಲೇ ಇಲ್ಲ. ಏನಾಗಿದೆ? ನನಗೆ ನಿಂತಲ್ಲಿ ನಿಲ್ಲುವುದಕ್ಕಾಗಲೇ ಇಲ್ಲ. ಯಾಕೆ? ಅವರು ಹೇಳುತ್ತಿರುವಂತಹ ಹೆಚ್ಚಿನ ವೈಭವವನ್ನೆಲ್ಲ ಕಣ್ ತುಂಬಾ ಕಂಡು ಆನಂದವಾಗಿ ಪಟ್ಟುಕೊಳ್ಳಬೇಕು. ಆ ಯಜ್ಞದಲ್ಲಿ ನಾನು ಪಾಲ್ಗೊಳ್ಳಬೇಕು, ಜೊತೆಗೂ ನನ್ನ ರಮಣನನ್ನ ಕರೆದುಕೊಂಡು ಹೋಗಬೇಕೆನ್ನುವಂತ ಆಸೆಯಿಂದ ನಾನು ಓಡೋಡಿ ಬಂದಿದ್ದೇನೆ. ಅದಕ್ಕಾಗಿ ನಾವಿಬ್ರು ಒಟ್ಟಿಗೆ ಹೋಗೋಣ ನಾಳೆ ಬೆಳಿಗ್ಗೆ ಮುಂಜಾನೆ. ಬಂದ ಅಲ್ಲ, ನಿನ್ನ ಅಪ್ಪ ಮಾಡುವ ಯಜ್ಞವಾಗಿದ್ದು ಈ ಹೆಚ್ಚಿನ ಮಹಾಕಾರ್ಯಕ್ಕಾಗಿ ಬ್ರಾಹ್ಮಣೋತ್ತಮರೆಲ್ಲ ಸಾಗಿ ಹೋಗುತ್ತಾ ಇದ್ದಾರೆ. ಹೌದು, ಎಲ್ಲ ಲಕ್ಷ್ಮಿಗಳೆಲ್ಲ ಬಂದು ಸೇರ್ತಾರೆ. ವೈಭವಯುಕ್ತವಾದಂತಹ ಯಜ್ಞ, ಆ ವೈಭವದಲ್ಲಿ ನೀನು ಪಾಲ್ಗೊಳ್ಳಬೇಕಿರುವಂತಹ ಭಾವನೆ, ಆ ಭಾವನೆಯೂ ಸಹ ತಂದೆಯೇ ಮನೆಯಲ್ಲಿ ಮನೆಯಲ್ಲಿ ಆಗುವಂತಹ ಯಾವ ಕಾರ್ಯ ರಂಗನೇ ಇರಲಿ, ಅದಕ್ಕೆ ಕರಿತವಾಗಿ ಮಕ್ಕಳು ಇರಬೇಕಾದ್ದೆ ಹೊರಗೆ. ಆದ್ರೆ ನಿನಗೆ ಆಮಂತ್ರಣ ಬಂದಿದೆಯಾ? ಯಾರಾದ್ರೂ ಹೇಳ ಕಳಿಸಿದ್ರ? ಆಮಂತ್ರಣ ಬೇಕಾಗುವುದಿಲ್ಲ, ಗುರುವೇ ಅಲ್ಲದೆ ಇದ್ರೆ
ಅದು ಕಷ್ಟ ಗುರು ಅಂತ ಆಗುದಿಲ್ವಲ್ಲ. ಆಗುದೇ ಹಾಗೆ ತಂದೆ ಮನೆ ಎಂದು ನೀನು ಹೆಮ್ಮೆಯಿಂದ ಹೇಳಿಕೊಳ್ತಾ ಇದೀಯ. ಆದ್ರೆ ತಂದೆ ಮನೆ ಆದ್ರೆ ಹೌದು ತಂದೆ ಮನೆ, ತಂದೆ ಮನೆ ಅಂದ್ರೆ ಆದ್ರೆ ಆ ಸ್ಥಾನ ನಮಗೆ ಇಲ್ವಲ್ಲ. ಅಂದ್ರೆ ಗೌರಿ ಉತ್ಸಾಹ ನಿನಗೆ ಸಂತೋಷ ಹೊಗಳಬೇಕಿರುವ ನಿರ್ಧಾರ ಹೌದು ಆಗದು ಆಗ ಒಂದು ಭಾವನೆ ನಿಷ್ಕಲ್ಮಷವಾದಂತಹ ಅಂತರಂಗ
ಅದರಿಂದ ನಿನ್ನ ತಂದೆಯನ್ನ ಅಳೆಯುತ್ತಾ ಇದ್ದೀಯ. ಹಾಗೆ ಹೋಗಿಲ್ಲ ನಿನ್ನಪ್ಪ, ಕೇವಲ ನನ್ನ ಬರುವಂತಹ ದ್ವೇಷಕ್ಕಾಗಿ, ಆ ನೆಂದಿಗಾಗಿ, ಹಠಕ್ಕಾಗಿ, ಛಲಕ್ಕಾಗಿ ಈ ಯಾಗವನ್ನು ಮಾಡುತ್ತಾ ಇದ್ದಾರೆ. ಈ ಯಾಗದಲ್ಲಿ ಬೇಕಾದ ಪರಿವರ್ತನೆ ನಮ್ಮ ಪಾಲಿನ ಅಪಮಾನ ಅಗೌರವ ಆಗಬೇಕು ಎಂಬ ನಿರ್ಧಾರಕ್ಕೆ ಇಂತಹ ಕೆಟ್ಟ ಕೃತವನ್ನ ಕೈಗೊಂಡಿದ್ದಾರೆ. ಹಾಗಾದ್ರೆ ನಿನಗೂ ಆಮಂತ್ರಣ ಕೊಡಲಿಲ್ಲ, ಇಲ್ಲಿಗೆ ಯಾರು ಬರಲೂ ಇಲ್ಲ. ಆ ಸಂಬಂಧವಾಗಿ ಅಲ್ಲಿ ಹೋದರೆ ಆ ವಿಚಾರ ಕೇಳಿದ್ರೆ ನಮ್ಮ ಪಾಲಿಗೆ ಅಪಮಾನ ಹೊರಲೇ ಅದು ಸುಖ ಆಗಿಲ್ಲ. ಆದ್ರೆ ಎಚ್ಚರ, ಹೋಗ್ಕೊಂಡು ಹೋಗ್ಬಾರ್ದು. ಯಾವ ಆಸೆಯನ್ನು ನಿಮ್ಮಲ್ಲಿ ಮುಂದಿಟ್ಟುಕೊಂಡವಳಲ್ಲ,
ತವರ ಮನೆಗೆ ಹೋಗಬೇಕೆನ್ನುವಂತ ಆಸೆ ಫಲವಾಗಿ ಬೇರಿರುವ ಕಾರಣಕ್ಕಾಗಿ ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತಿರುವುದು, ಕಣ್ಣೀರಿಟ್ಟು ಗೋಳಿಡುತ್ತಿರುವುದು, ಬಂಧು ಬಾಂಧವರನ್ನ ಕಾಣಬೇಕೆನ್ನುವಂತ ಆಸೆ ಅತೀವವಾಗುತ್ತಿದೆ ನನ್ನ ಮನಸ್ಸಿನಲ್ಲಿ. ನೀವು ಯಾವುದೇ ರೀತಿಯಲ್ಲಿ ನನ್ನನ್ನು ತಡೆ ಹಿಡಿದರು ನನ್ನನ್ನು ಮನಸ್ಸನ್ನು ನನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಸಾಧ್ಯತೆ ಇಲ್ಲ. ಕೈ ಮುರಿದು ಬೇಡಿಕೊಳ್ತೀನಿ ಪ್ರಭು, ನಾನು ಹೋಗಲಿದ್ದೆ. ಅವ್ರಿ ಮತ್ತೆ ಹಠ ಮಾಡಿದ್ರೆ ಛಲ ಮಾಡಿದ್ರೆ ಮಾತಾಡಿದ್ರೆ ನೀನು ಮಾತಾಡುವುದಿಲ್ಲ. Yeah.
Oh,
ಯಾಕೆ ತಪ್ಪು ಮಾತಾಡಿದ್ರೆ ಯಾಕೆ ಹೋಗಿವಾ ಸಾಕ್ಷ ನೀವು ಹೋಗಿವಾ ಎರಡು ಶಬ್ದ ನಾನು ಅಕ್ಷರ ಹೇಳಿ ಕೊಡೋದ್ರು ನಿಮಗೆ ನನಗೆ ತಿಳಿಯಿತು ತಿಳಿಯಿತು ಮಾತನ್ನ ಒಮ್ಮೆ ಆಡೋದಿಲ್ಲ ಯಾಕೆ ನೀನು ಮಾಡುತ್ತಿರುವಂತಹ ಕಾರ್ಯ ಯೋಗ್ಯವಾದದ್ದು ಅದಕ್ಕೆ ಒಪ್ಪಿಗೆ ಪಡಬೇಕಾಗುತ್ತಿಲ್ಲ ಮೌನವಾಗಿದ್ರೆ ಅದಕ್ಕೆ ಒಪ್ಪಿಗೆ ಸೂಚನೆ ಅಂದ್ರೆ ಹೋಗಿ ಬರ್ತೇನೆ ನಾಲ್ಕು ದಿವಸ ಇರೋದಿಲ್ಲ ಸರಿ ಒಂದೇ ದಿವಸ ಬೆಳಗಾದ ತಕ್ಷಣ ಬಂದ್ಬಿಡ್ತೇನೆ ನಿಮ್ಮ ನೋಡೋದಕ್ಕೆ ಅಂದ್ರೆ ಹೋಗಿ ಬರ್ತೇನೆ ಒಳ್ಳೆಯದಾಗಲಿ ಅಂತ ಯಾವತ್ತೂ ನನ್ನ ರಮಣ ಹೀಗೆ ವರ್ತಿಸಿದವರಲ್ಲ ನನ್ನ ಆಸೆಗೆ ಸರಿಯಾಗಿ ಸ್ಪಂದಿಸುವವರು ಇವತ್ತಾಕಿ ಮಾತನ್ನೇ ಆಡುವುದಿಲ್ಲವಲ್ಲ ಕೈ ಎತ್ತಿ ಆಶೀರ್ವಾದವನ್ನಾದರೂ ಮಾಡಬೇಕಿತ್ತು ಸರಿಯಲ್ಲ ಆದರೂ ನನ್ನ ಪಾಶ ಆ ಕಡೆಯಲ್ಲೇ ಎಳಿತಾ ಇದೆಯಲ್ಲ ತಂದೆ ತಾಯಿಗಳನ್ನು ಕಾಣಬೇಕು ಅಕ್ಕ ತಂಗಿಯರ ಜೊತೆಗೆ ಮಾತನಾಡಬೇಕು ಬಂದು ಬಳಗದವರನ್ನೆಲ್ಲ ಕಾಣಬೇಕು ಅಂತ ಆಸೆ ನನ್ನಲ್ಲಿ ಹೆಚ್ಚುತ್ತಾ ಇದೆ ಈ ಭಾವನೆ ನನ್ನವರಿಗೆ ಅರ್ಥವಾಗುವುದಿಲ್ಲ ಯಾಕೆ ಏನ್ ಮಾಡ್ಲಿ ನಾನು ಹೋಗುವುದನ್ನೇ ಕಾಣುತ್ತಿದ್ದಾರೆ ತಿಟ್ಟಿಸಿ ನೋಡಿದವಾಗ ಅವರ ಮನಸ್ಸಿನಲ್ಲಿರುವಂತಹ ಚಂಚಲತೆಯನ್ನ ಕಾಣ್ತಾ ಇದ್ದೇನಲ್ಲ ಓಹೋ ಬದಲಾಯಿಸುವುದಿಲ್ಲ ಈ ಕತೆ ಬೇಡ ಇದರಾಗಲೇ ಕತೆ ಇದೆ
ಬರ ಬಾರದ ಚಿಂತೆ ಹೇಳಿದೆಯೇ ಒಂದು ಅರ್ಥವಾಗುತ್ತಾ ಇಲ್ಲವಲ್ಲ.